ಹೂಗಾರ ಸಮಾಜ ಅಂತಕ್ಕಂಥದ್ದು ನಾವು ವೃತ್ತಿಯಿಂದಲೇ ಒಂದು ಅನ್ಮರ್ತ ನಾಮವನ್ನು ಪಡೆದಂಥ ನಾವು ಹೂ ಪತ್ರಿಕೆ ಕೊಡುವ ಕಾಯಕದಿಂದ ಹೂಗಾರನಿಸ್ಕೊಂಡಿದ್ದೀವಿ. ನಿಜವಾದ ಗ್ರಾಮ ಜೀವನದ ಕಸುವುದಾರ ನಾವು. ದಂಡೆ ಬಾಸಿಂಗ ಚರ್ಮವಾದ್ಯ ನುಡಿಸ್ತೇವೆ. ಹೀಗೆ ಹಲವಾರು ಸ್ಥಳಗಳಲ್ಲಿ ಸಮಾಜದ ಮುಖ್ಯ ವಾಹಿನಿಯಲ್ಲಿನೇ ನಾವು ಜೀವನವನ್ನು ಸವಿಸ್ತಂತವ್ರು ನಾವೆಲ್ಲ. ಕಾಯಕ ನಿಷ್ಠೆಯಿಂದ ಗ್ರಾಮೀಣ ಜನರ ಒಂದು ವಿಶ್ವಾಸಕ್ಕೆ ಪಾತ್ರರಾಗಿದ್ದೇವೆ. ಪೂಜೆ ಪುನಸ್ಕಾರದಂತಹ ಧಾರ್ಮಿಕ ಕಾರ್ಯಗಳ ಮುಂಚೂಣಿಯಲ್ಲಿದ್ದೇವೆ. ಅದರಿಂದ ಬಂದಂಥ ಅಲ್ಪ ಆದಾಯದ ವ್ಯವಸ್ಥೆಯನ್ನೇ ನಾವು ಮಹಾಪ್ರಸಾದ ಅಂತ ಸ್ವೀಕಾರ ಮಾಡಿದ್ದೇವೆ. ಹೂಗಾರಿಲ್ಲದೆ ಸಮಾಜವಿಲ್ಲ, ಸಮಾಜವಿಲ್ಲದೆ ಹೂಗಾರಿಲ್ಲ ಅಂತಕ್ಕಂಥ ಹೆಸರು ನಮ್ಮ ಸಮಾಜಕ್ಕೆ ಮೊದಲಿಂದನೂ ಕೂಡ ಅಂಟಿಕೊಂಡು ಬಂದಿರತಕ್ಕಂಥದ್ದು. ಮತ್ತು ಅನಾದಿ ಕಾಲದಿಂದಲೂ ನಾವು ಒಂದು ತಾತ್ಸಾರ ನೀತಿಯನ್ನು ಅನುಸರಿಸ್ತಿರ್ತಕ್ಕಂಥ ಒಂದು ಸಮಾಜದ ಎದುರು, ಬಲಿಷ್ಠ ಸಮಾಜದ ಎದುರು ನಾವು ನಲಿಗೆ ಹೋಗಿದ್ದೇವೆ, ಶೋಷಣೆಗೆ ಬಲಿಯಾಗಿದ್ದೇವೆ. ಇಷ್ಟಾದರೂ ಕೂಡ ನಾವು ಶ್ರಮಿಕ ಜೀವನ ನಮ್ಮನ್ನು ಬಿಟ್ಟಿಲ್ಲ. ಸಂಯಮ ಮತ್ತು ಶಾಂತಿ ಸದಾಚಾರದ ಅರಿವನ್ನು ಅನುಭವದ ಧರ್ಮ ಅಂತ ಸಮಾಜದ ಕಳಕಳಿಯೊಂದಿಗೆ ನಾವು ಸಮಾಜದೊಡನೆ ಧರ್ಮ ಕಾರ್ಯಗಳೊಂದಿಗೆ ಬದುಕ್ತಾ ಇದ್ದೀವಿ. ಒಟ್ಟಾರೆ ಏನಪ್ಪ ಅಂದರೆ ಕರ್ನಾಟಕದಲ್ಲಿ ಸುಮಾರು 10 ಲಕ್ಷ ಜನಸಂಖ್ಯೆ ಇರತಕ್ಕಂಥ ನಮ್ಮ ಸಮಾಜ ಸರ್ಕಾರದಿಂದಲೂ ಕೂಡ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವಂಥದ್ದು. ಹೀಗೆ ನಾವುಗಳು ಇತ್ತೀಚೆಗೆ ಈಗ ಆಧುನಿಕತೆ ಅಂತ ಹೇಳ್ತೀವಲ್ಲ, ಈ ಆಧುನಿಕತೆಯ ಬಿರುಗಾಳಿಗೆ ಸಿಲುಕಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ತತ್ತರಿಸಿ ಹೋಗಿದ್ದೀವಿ. ಸ್ವಾವಲಂಬನೆ ಅಂತ ಜೀವನನೇ ನಮಗೆ ದುಸ್ತರ ಆಗಿದೆ. ಆರ್ಥಿಕ ಪ್ರಗತಿಗಳಿಗೆ ಅವಕಾಶಗಳೇ ಇಲ್ಲದಂತೆ ಆಗಿ ಇತ್ತ ವಂಶ ಪಾರಂಪರ್ಯವಾಗಿ ಬಂದ ಕುಲಕಸುಬು ಹೂಪತ್ರಿ ಕೊಡುವಂಥದ್ದು ಬಿಡದೇನೆ ಅನುಕೂಲದಿಂದ ಬದುಕಲು ಆಗದೇ ತೊಳಲಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಇಲ್ಲಿವರೆಗೂ ಅಸಂಘಟಿತರಾಗಿದ್ವಿ, ಇಡೀ ಕರ್ನಾಟಕದಲ್ಲಿ ಅಸಂಘಟಿತರಾಗಿದ್ವಿ. ಈಗ ಇತ್ತೀಚೆಗೆ ನಾವು ಒಂದು ವೇದಿಕೆ ಅಡಿ ಸಂಘಟಿತರಾಗಿದ್ದೇವೆ. ಇನ್ನು ನಾವು ಹೂಗಾರರ ಮೂಲ ಮತ್ತು ಪರಂಪರೆ ಬಗ್ಗೆ ಒಂದಿಷ್ಟು ಇತಿಹಾಸವನ್ನು ನಾವು ಗಮನಿಸೋದಾದರೆ ಹೂಗಾರರನ್ನು ಈ ಪ್ರಾಚೀನ ಶಾಸನಗಳು ಪೂಜಾರಿಕೆ ವೃತ್ತಿಯನ್ನು ಬದುಕಾಗಿಸಿಕೊಂಡಿವೆ. ಅದು ನಾನು ಹೇಳೋದಲ್ಲ, ಈ ಪ್ರಾಚೀನ ಇತಿಹಾಸಕಾರರೇ ಪಂಡಿತರು ಅನುಭವಿಗಳೇ ಉಲ್ಲೇಖಿಸಿದ್ದಾರೆ. ಅವರೇ ಅನುಭವಿಗಳೇ ಸಾರಿದಂತೆ ಬಹುಶಃ ಸಾವಿರಾರು ವರ್ಷಗಳ ನಿಷ್ಠ ಪೂಜೆಯ ಅದೇನು ಹೇಳ್ತಾರೆ, ಸಾವಿರಾರು ವರ್ಷಗಳ ನಿಷ್ಠ ಪೂಜೆಯ ಪಾವಿತ್ರತೆಯ ಉಗಮ ವೀರರು ಅಂಥೇಳಿ ನಮ್ಮ ಸಮುದಾಯದವರಿಗೆ, ಹೂಗಾರ ಸಮುದಾಯದವರಿಗೆ ಈ ಪ್ರಾಚೀನ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅಷ್ಟು ಒಂದು ಪಾವಿತ್ರತೆಯನ್ನು ಹೊಂದಿರತಕ್ಕಂಥ ನಮ್ಮ ಸಮಾಜ ಹಿಂದಿನ ಶಾಸನಗಳು ನಮ್ಮ ನಂಬಿಕೆಗೆ, ಅಂದರೆ ಹಿಂದಿನ ಶಾಸನಗಳು ನಮ್ಮ ನಂಬಿಕೆಗೆ ಏನಾರು ಬರದೇ ಹೋಗಿದ್ದರೂ ಕೂಡ ನಾವು ಈಗ 12ನೇ ಶತಮಾನದ ನಮ್ಮ ನಿಮ್ಮೆಲ್ಲರ ಒಂದು ಮಹಾಮನೆಯ ವಿಶ್ವಜ್ಯೋತಿ ಬಸವಣ್ಣನವರ ಕಾಲದಿಂದ ಆದ್ರೂ ಒಂದು ಸತ್ಯತೆಯ ಸಂಪೂರ್ಣ ಅರಿವು ನಮ್ಮ ಕಣ್ಮುಂದೆ ಇವಾಗ ನೋಡ್ತಾ ಇದ್ದೀವಿ. ನಾವು ಈಗಾಗಲೇ ಹೂಗಾರರ ಬಗ್ಗೆ ಪ್ರಾಚೀನ ಕಾವ್ಯಗಳಿರ್ಬೋದು, ಪೌರಾಣಿಕ ಕಥೆಗಳು, ಶಾಸನಗಳು, ಮುಂದುವರೆದಂತೆ ಹೇಳಬೇಕು ಅಂತಂದರೆ ಶರಣ ಸಾಹಿತ್ಯ, ವಚನ ಸಾಹಿತ್ಯ, ಜನಪದ ಸಾಹಿತ್ಯ, ಹೀಗೆ ಸಾಕಷ್ಟು ದಾಖಲೆಗಳನ್ನು ಒದಗಿಸಿಕೊಂಡು ಬಂದಿದ್ದೇವೆ. ಈ ಶರಣ ಸಂಸ್ಕೃತಿಯ ಒಂದು ಕಾಲಘಟ್ಟದಲ್ಲಿ ಶರಣ ಹೂಗಾರ ಮಾದಯ್ಯನೋ ಅಂತಕ್ಕಂಥ ಒಬ್ಬ ಪೂಜ್ಯ ನಮ್ಮ ಸಮುದಾಯದ ಒಬ್ಬ ಗುರು ಹೂ ಪತ್ರಿಕೆ ಕೊಡುವ ಕಾಯಕದಿಂದನೇ ಒಂದಿಷ್ಟು ಯೋಗಿಯಾಗಿ ಆತ ನಮ್ಮ ಸಮುದಾಯಕ್ಕೆ ವಿಜೃಂಭಿಸಿರ್ತಕ್ಕಂಥ ಒಬ್ಬ ಮಹಾಶರಣ. ಸುಮಾರು 63 ಶರಣರಲ್ಲಿ ಒಬ್ಬನಾಗಿರ್ತಕ್ಕಂಥ ಈ ಮಾದಯ್ಯನ ಪ್ರಸ್ತಾಪ ಎಲ್ಲೆಲ್ಲಿ ಬರುತ್ತೆ ಅಂದರೆ ಬಸವ ಪುರಾಣ, ಪದ್ಮರಾಜ ಪುರಾಣ, ಗುರುರಾಜ ಚಾರಿತ್ರ್ಯ,
ವೀರಶೈವ ಪುರಾಣ ಹೀಗೆ ಮೊದಲಾದಂಥ ಅನೇಕ ಪುರಾಣ ಇತಿಹಾಸ ಕೃತಿಗಳಲ್ಲಿ ಈ ನಮ್ಮ ಮಾದಯನ ಪ್ರಸ್ತಾಪ ಬಂದಿದೆ. ಸಾಮಾನ್ಯವಾಗಿ ಒಂದೊಂದು ಗ್ರಾಮದಲ್ಲಿ ಸಮಾನ ವೃತ್ತಿಯ ಸಮಾನ ಮನಸ್ಸಿನ ಜನರು ಪ್ರತ್ಯೇಕವಾಗಿ ಒಂದೇ ಕಡೆಗೆ ವಾಸ ಆಗಿರ್ತಿದ್ರು. ಆಗ ನಮಗೆ ಅವರು ಏನು ಕರೀತಾ ಇದ್ರು ಅಂತಂದರೆ ಮಾಲೆಗಾರಿಕೇರಿ ಅಂಥೇಳಿ ಕರೆಯಲ್ಪಡ್ತಕ್ಕಂಥ ಅನೇಕ ವಾಸ್ತವ ಸತ್ಯಗಳು ನಮ್ಮ ಮುಂದಿವೆ. ಇನ್ನು ಮಾಲೆಗಾರರ ಸಂಘ ಪ್ರಸ್ತಾಪ ಅನೇಕ ಶಾಸನಗಳಲ್ಲಿ ಕಂಡುಬಂದಿದೆ. ಹಾಗೆ ನೋಡಕ್ಕೆ ಹೋದರೆ ಈ ನಾಡಿನ ಒಬ್ಬ ಹೆಸರಾಂತ ಕವಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ತಮ್ಮ ಅವರೊಂದು ಬರೆದಿದ್ದಾರೆ ಶರಣ ಚರಿತ್ರಾಮೃತ ಅಂಥೇಳಿ, ಶರಣ ಚರಿತಾಮೃತ ಅಂತ. ಅಲ್ಲಿ ಹೂಗಾರನ ಮಾದಯ್ಯ, ಆತನ ಪತ್ನಿ ಮಾದೇವಿ, ಆತನ ಮಗ ಲಿಂಗಣ್ಣನ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ಹೀಗೆ ಅದು ಸಿದ್ದಯ್ಯ ಪುರಾಣಿಕನವರು ಮಾಡಿರ್ತಕ್ಕಂಥದ್ದು. ಇನ್ನು ಮಂಗ್ಲೀಶನ ಶಾಸನ ಕ್ರಿಸ್ತ ಶಕ 592 ಮತ್ತು 602 ನಡುವೆ ಈ ಹೂಗಾರರ ಒಂದು ಪ್ರಾಚೀನತೆಯನ್ನು ಸಾರ್ತಕ್ಕಂಥ ಅನೇಕ ಉಲ್ಲೇಖಗಳು ನಮಗೆ ಸಿಗ್ತವೆ. ಬಹುಜನ ಹಿತಾಯ, ಬಹುಜನ ಸುಖಾಯ ಅಂಥೇಳಿ ಕಾಯಕದವರಾಗಿರ್ತಕ್ಕಂಥ ನಾವು ಬಹುಶಃ ಶರಣರ ಸ್ಥಾಪಿಸಿರ್ತಕ್ಕಂಥ, ಅಂದರೆ ನಾನು ಹೇಳೋದು ಸಮಾನ ಮನಸ್ಕರಾಗಿದ್ದೀವಿ, ಜಾತಿವಾದವನ್ನು ಅಲುಗಾಡಿಸಿ ವೃತ್ತಿವಾದವನ್ನು ಪ್ರತಿಷ್ಠಾಪಿಸಿದ ಶರಣರ ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥ ಸಜ್ಜನ ಸಂಸ್ಕೃತಿಯ ಸಾಂಸ್ಕೃತಿಕ ಶ್ರೀಮಂತಿಕೆಯ ಕಾಯಕದಲ್ಲಿ ನಾವು ತೊಡಗಿಸಿಕೊಂಡಿರ್ತಕ್ಕಂಥ ಜನ, ಅದು ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಹೇಳಿ ನೋಡಿ. ಆ ವೃತ್ತಿವಾದವನ್ನೇ ಪ್ರತಿಷ್ಠಾಪಿಸಿದ ಶರಣರ ಆಕರ್ಷಣೆಗೆ ಒಳಗಾಗಿರ್ತೀವಿ ನಾವು. ಅಂಥ ಒಬ್ಬ ಮೂಲ ಪುರುಷ, ಒಬ್ಬ ಶರಣ ಹೂಗಾರ ಮಾದಯ್ಯನನ್ನು ನಾವು ನೆನೆಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ. ನಮ್ಮ ಮುಂದಿನ ವಿಡಿಯೋದ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.